ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಚಳಿಗಾಲದಲ್ಲಿ ಹಾಗೆ ಬಿಸಿಲುಗಾಲದಲ್ಲಿ ಹೊಡೆದ ಇಮ್ಮಡಿಯ ಸಮಸ್ಯೆ ಕಂಡುಬರುತ್ತೆ. ಇದು ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಕಂಡುಬರುತ್ತೆ ಅಲ್ವಾ? ಚಿಕ್ಕ ಮಕ್ಕಳಿಂದ ಹಿಡಿದು ಗಂಡಸರಿಗೆ ಹೆಂಗಸರಿಗೆ ಪ್ರತಿಯೊಬ್ಬರಿಗೂ ಸಹ ಈ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ. ಈ ರೀತಿಯಾಗಿ ನಮ್ಮ ಕಾಲುಗಳು ಒಡೆದ ರೀತಿಯಾಗಿ ತುಂಬ ಮೃದುವಾಗಿ ಇರಬೇಕು ಅಂದರೆ ಏನು ಮಾಡಬೇಕು? ಹಾಗೆ ನಮ್ಮ ಕಾಲುಗಳಿಗೆ ಯಾಕೆ ಆ ರೀತಿ ಹೊಡೆದಂತೆ ಆಗಿರುತ್ತೆ, ತುಂಬ ನೋವಾಗತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕಿಂತ ಮೊದಲು, ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲು ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವಿಡಿಯೋಸ್ಗಳನ್ನ ನೀವು ಮೊದಲು ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಒಡೆದ ಹಿಮ್ಮಡಿಯ ಸಮಸ್ಯೆ ಯಾಕೆ ಬರುತ್ತೆ ಅಂದರೆ, ಹೆಚ್ಚಾಗಿ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸ್ಕಿನ್ ತುಂಬ ಡ್ರೈ ಆಗೋದು, ಅದರಲ್ಲಿ ಡೆಡ್ ಸ್ಕಿನ್ ಇರೋದ್ರಿಂದ ನಮಗೆ ಹಿಮ್ಮಡಿ ಹೊಡೆಯುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನೀವು ಸ್ವಲ್ಪ ನಿಮ್ಮ ಸ್ಕಿನ್ನನ್ನು ಕೇರ್ ಮಾಡಬೇಕಾಗತ್ತೆ. ನೀವು ಪ್ರತಿ ರಾತ್ರಿ ಮಲಗುವಾಗ ಸಾಕ್ಸನ್ನು ಧರಿಸಿ ಮಲ್ಕೋಬೇಕು. ಇನ್ನು ಮನೆಯಲ್ಲಿ ಓಡಾಡುವಾಗ ಚಪ್ಪಲಿಯನ್ನು ಧರಿಸಿ ಓಡಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ, ನೀವು ಧೂಳಿನಲ್ಲಿ ಓಡಾಡಿದಾಗ ಅದು ನಿಮ್ಮ ಕಾಲುಗಳಿಗೆ ಅಂಟದೇ ರೀತಿಯಾಗಿ ನಿಮ್ಮನ್ನು ಕಾಪಾಡುತ್ತೆ. ಇನ್ನು ನೀವು ರಾತ್ರಿ ಮಲಗುವಾಗ ನಿಮ್ಮ ಕಾಲುಗಳನ್ನು ನೀಟಾಗಿ ಉಗುರು ಬೆಚ್ಚಗಿನ ನೀರಿನಲ್ಲಿ ವಾಶ್ ಮಾಡಿಕೊಂಡು ಆನಂತರ ಮಲ್ಕೋಬೇಕು. ಹೆಚ್ಚಾಗಿ ನೀರನ್ನು ಕುಡಿಬೇಕು. ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಸ್ಕಿನ್ ಡ್ರೈ ಆಗೋದಿಲ್ಲ, ತೇವಾಂಶ ಹೆಚ್ಚಾಗಿ ಇರಬೇಕು ನಿಮ್ಮ ದೇಹದಲ್ಲಿ. ಈ ಚಿಕ್ಕ ಚಿಕ್ಕ ಮನೆ ಮದ್ದುಗಳನ್ನು ನೀವು ಪಾಲಿಸಿದರೆ ನಿಮ್ಮ ಹಿಮ್ಮಡಿ ಒಡೆಯದಂತೆ ಸುರಕ್ಷಿತವಾಗಿ ಕಾಪಾಡಿಕೊಳ್ಳಬಹುದು. ಅದರ ಜೊತೆಗೆ ಇವಾಗ ನಾನು ಹೇಳುವ ಈ ಟಿಪ್ಪನ್ನು ಕೂಡ ಪಾಲಿಸಿ, ನಿಮ್ಮ ಒಡೆದ ಹಿಮ್ಮಡಿ ಅತಿ ಬೇಗ ಕಡಿಮೆ ಆಗತ್ತೆ. ಈಗ ಮೊದಲಿಗೆ ಒಂದು ಬೌಲ್ನಲ್ಲಿ 1 ಟೀಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಈ ಅಕ್ಕಿ ಹಿಟ್ಟು ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಿಬಿಟ್ಟು ಒಂದು ಸ್ಕ್ರಬ್ ರೀತಿಯಾಗಿ ಕೆಲಸ ಮಾಡುತ್ತೆ. ಆನಂತರ ನೀವು ಇದಕ್ಕೆ ಅರಿಶಿನ ಪುಡಿನ ತಗೋಬೇಕು. ಅರಿಶಿನ ಪುಡಿ ಬಂದುಬಿಟ್ಟು ಕಸ್ತೂರಿ ಹಲ್ದಿ ಅಥವಾ ಕಾಡು ಹಲ್ದಿ ಅಂತ ಸಿಗುತ್ತೆ, ಅದನ್ನು ಉಪಯೋಗಿಸಿ. ಒಂದು ವೇಳೆ ಅದು ಸಿಗಲಿಲ್ಲ ಅಂದರೆ ಮನೇಲಿ ಅಡುಗೆಗೆ ಉಪಯೋಗಿಸುವಂಥ ಅರಿಶಿನನೇ ಉಪಯೋಗಿಸ್ಬೋದು. ನೋಡಿ, ಇಷ್ಟಾದರೆ ಸಾಕಾಗತ್ತೆ, ಸ್ವಲ್ಪ ಹಾಕ್ಕೊಳ್ಳಿ. ಅರಿಶಿನ ಪುಡಿಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಇರುವುದರಿಂದ ಈ ಕ್ರ್ಯಾಕ್ಸ್ನ ಅಂದರೆ ಒಡೆದ ಹಿಮ್ಮಡಿಗಳನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಬೇಗನೆ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಇದಕ್ಕೆ ನಿಂಬೆ ರಸವನ್ನು ಹಾಕ್ಕೋಬೇಕು. ನೀವು ಇದನ್ನು ಒಂದು 1/2 ಸ್ಪೂನ್ನಷ್ಟು ನಿಂಬೆ ರಸ ಹಾಕಿದ್ರೆ ಸಾಕಾಗತ್ತೆ. ನಿಮಗೆ ಒಂದು ವೇಳೆ ತುಂಬ ಒಡೆದ್ಬಿಟ್ಟು ಬ್ಲಡ್ ಎಲ್ಲ ಬರ್ತಾ ಇದ್ದರೆ ನಿಂಬೆ ರಸನ ಸ್ಕಿಪ್ ಮಾಡ್ಕೊಳ್ಳಿ, ಏಕೆಂದರೆ ಇದು ಒಳಗೆ ಹೋದಾಗ ತುಂಬ ಉರಿ ಅನಿಸುತ್ತೆ ಅದಕ್ಕಾಗಿ. ಈ ನಿಂಬೆ ರಸ ಕೂಡ ಅಷ್ಟೇ, ಒಡೆದ ಹಿಮ್ಮಡಿನ ದಿನದಿಂದ ದಿನಕ್ಕೆ ಕಡಿಮೆ ಮಾಡಲಿಕ್ಕೆ ತುಂಬ ಅದ್ಭುತವಾಗಿ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಇದಕ್ಕೆ ರೋಸ್ ವಾಟರ್ನ ಹಾಕೋಬೇಕು. ನೀವು ಮನೆಯಲ್ಲೇ ತಯಾರಿಸ್ಕೊಂಡ ರೋಸ್ ವಾಟರ್ನಾದರೂ ಉಪಯೋಗಿಸ್ಬೋದು ಅಥವಾ ಮಾರ್ಕೆಟಿಂದ ತಂದಿರುವಂಥ ರೋಸ್ ವಾಟರ್ನಾದರೂ ಉಪಯೋಗಿಸ್ಬೋದು. ನಾನು ಆಲ್ರೆಡಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಒಂದು ವಿಡಿಯೋನ ಮಾಡಿದ್ದೀನಿ, ಅದನ್ನು ನೋಡಿಲ್ಲ ಅಂದರೆ ಮಿಸ್ ಮಾಡಿದೆ ನೋಡಿ. ಇದಕ್ಕೆ ಬೇಕಾದಷ್ಟು ರೋಸ್ ವಾಟರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀರೇನೋ ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ರೋಸ್ ವಾಟರ್ನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಒಂದು ಪೇಸ್ಟ್ ರೀತಿಯಾಗಿ ಆಗಬೇಕು. ಇನ್ನು ರೋಸ್ ವಾಟರ್ ಕೂಡ ಅಷ್ಟೇ, ನೀವು ರೋಸ್ ವಾಟರ್ನ ಈ ರೀತಿ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಈ ಒಡೆದ ಹಿಮ್ಮಡಿ ಬೇಗ ಕಡಿಮೆ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಒಂದು ವೇಳೆ ನೀವು ಡೈಲಿ ರೋಸ್ ವಾಟರ್ನ ಅಪ್ಲೈ ಮಾಡೋದ್ರಿಂದ ಕೂಡ, ಅಂದರೆ ರಾತ್ರಿ ಮಲಗುವಾಗ ಒಂದು 10 ದಿನ ತೊಗೊಂಡು ಬರೀ ರೋಸ್ ವಾಟರ್ನ ಅಪ್ಲೈ ಮಾಡಿದ್ರೂ ಕೂಡ ನಿಮಗೆ ಒಡೆದ ಹಿಮ್ಮಡಿ ಅನ್ನೋದು ಕಡಿಮೆ ಆಗುತ್ತೆ. ನೋಡಿ, ಈಗ ನಮ್ಮ ಪ್ಯಾಕ್ ಅನ್ನೋದು ರೆಡಿಯಾಗಿದೆ. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂದರೆ, ಫಸ್ಟು ನಿಮ್ಮ ಕಾಲುಗಳನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಆನಂತರ ಈ ಪ್ಯಾಕ್ನ ನಿಧಾನಕ್ಕೆ ಅಪ್ಲೈ ಮಾಡ್ಕೋಬೇಕು. ಇದನ್ನು ಹುಡುಗಿಯರು ಹುಡುಗರು ಯಾರು ಬೇಕಾದರೂ ಉಪಯೋಗಿಸ್ಬೋದು. ಹಾಗೆ ನೀವು ಇದನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು 15 ನಿಮಿಷ ಹಾಗೆ ಬಿಡಿ. 15 ನಿಮಿಷ ಆದಮೇಲೆ ಉಗುರು ಬೆಚ್ಚಗಿನ ನೀರಿನಲ್ಲಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೋಬೇಕು. ಈ ರೀತಿಯಾಗಿ ನೀವು 1 ದಿವಸ ಬಿಟ್ಟು 1 ದಿವಸ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಇದರಿಂದ ನಿಮ್ಮ ಕಾಲುಗಳು ತುಂಬ ಸ್ಮೂತಾಗಿ ತುಂಬ ಸುಂದರವಾಗಿ ಕಾಣುತ್ತೆ. 15 ನಿಮಿಷ ಆದಮೇಲೆ ವಾಶ್ ಮಾಡಿಕೊಂಡ ನಂತರ ಪೆಟ್ರೋಲಿಯಂ ಜೆಲ್ಲಿ ಅಥವಾ ಮಾಯಿಶ್ಚರೈಸರ್ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಸಾಕ್ಸ್ನ ಹಾಕ್ಕೊಂಡು ಮಲ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ, 100% ನಿಮಗೂ ಕೂಡ ರಿಸಲ್ಟ್ ಸಿಗತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಮಾಯಾ ಲೋಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.